वाह, एन सीन रेडियो। ನೋಡು ಸೀನ್ರಿ ನೋಡು ವ್ಯೂ ಪಾಯಿಂಟ್ ಅನ್ಸುತ್ತಲ್ಲ फुल निधान चूर जोर ब्रेक हाक ड्रिफ्ट आगोगत गाड़ी ಫ್ರೆಶ್ ಗಾಳಿ ಸೀರಿಯಸ್ಲಿ ಒಂಥರ ಮಾಸ್ಕ್ ಇಲ್ಲದೆ ಇಲ್ಲಿ ಓಡಾಡಿದ್ರೆ ಒಂಥರ ಎಷ್ಟು ಫ್ರೆಶ್ ಗಾಳಿ ಒಂಥರ ಈ ವೆದರ್ಗೂ ಮಳೆ ಬಂದಿರೋ ಇದಕ್ಕೂ ಒಳ್ಳೆ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಸೀರಿಯಸ್ಲಿ ಸಕ್ಕದಾಗಿರುತ್ತೆ ಮಾತ್ರ ಒಳ್ಳೆ ಪ್ಲೇಸ್ ಒಂದು ಸೀನ್ರಿಗೂ ಕೂಡ ಏನು ವ್ಯೂಸು ವ್ಯೂ ಪಾಯಿಂಟ್ ಇದೆ ಒಳ್ಳೆ ರೈಡ್ಸ್ ಮಾತ್ರ ಯು ಹ್ಯಾವ್ ಒಳ್ಳೆ ರೈಡರ್ ಪಾರ್ಟ್ನರ್ಸ್ ಅಲ್ವಾ ಸೀರಿಯಸ್ಲಿ ಯುವರ್ ರೈಡ್ ವಿಲ್ ಬಿ ಆಸಮ್ ಸೀರಿಯಸ್ಲಿ ಬಟ್ ಸೇಮ್ ಮೆಂಟಾಲಿಟಿ ಫ್ರೆಂಡ್ಸ್ ಬೇಕು ನಿಮಗೆ ಎಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು ಇಟ್ಸ್ ಲೈಕ್ ರಿಯಲಿ ಆಸಮ್ ಇದು ಫ್ಲೋರ್ ಒದ್ದೆ ಆಗಿರೋದ್ರಿಂದ ಮಿಸ್ ಆದರೂ ಕೂಡ ಒಂಚೂರೆ ಸ್ಲಿಪ್ಪಲ್ಲಿ ಸ್ಲಿಪ್ ಆಗೋಗುತ್ತೆ ಸೊ ಇಟ್ಸ್ ಬೆಟರ್ ಹಂಗೆ ಮೈಂಟೈನ್ ಮಾಡೋದು ಎಕನಾಮಿ ಸೇಫ್ಟಿ ಫಸ್ಟ್ ಆಲ್ವೇಸ್ ಓ ಬೆಸ್ಟ್ ಬ್ಯಾಚ್ಮೇಟ್ಸ್ ಒಳ್ಳೆ ಸೈಕಲ್ ರೈಡ್ ಬಂದಿದ್ದಾರೆ ವಿ
ಇಟ್ಸ್ ಲೈಕ್ ನಾನು ಅವನು ವಿ ಆರ್ ಲೈಕ್ ಆಲ್ಮೋಸ್ಟ್ ನಾನು ಒಂದು ಸೆವೆಂತ್ ಇಂದನೇ ವಿ ಆರ್ ಲೈಕ್ ಫುಲ್ಲು ಟ್ರಿಪ್ಸು ಬೇರೆ ಬೇರೆ ಕಡೆ ಸೈಕಲಲ್ಲಿ ಹೋಗೋದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 48 ಡಿಪೋ ಇದೆ. 48 ಡಿಪೋದ್ರಲ್ಲಿ ನಾವು ಒಂದು ಏನಿಲ್ಲ ಅಂದರೂ ಒಂದು 36 to 35 ಬೆಂಗಳೂರು ಡಿಪೋಸ್ ಬರೀ ಸೈಕಲಲ್ಲೇ ವಿಸಿಟ್ ಮಾಡಿದ್ದೀವಿ. ಸೈಕಲಲ್ಲಿ ಆಗೆಲ್ಲ ಒಳಗಿನ ಫೆಸಿಲಿಟೀಸ್ ಇರಲಿಲ್ಲ. ಇಟ್ಸ್ ಲೈಕ್ ತುಂಬ ಚೆನ್ನಾಗಿರ್ತಿತ್ತು ಸೈಕಲಲ್ಲಿ. ಮನೆಯಲ್ಲಿ ಹೇಳ್ದೆ ಬರ್ತಿದ್ವಿ ಎಲ್ಲಿ ಹೋಗ್ತಾ ಇರಲಿಲ್ಲ, ಎಲ್ಲೋ ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಹೇಳಿ ಹೋಗೋದು. ಅದಾದಮೇಲೆ ಇಟ್ಸ್ ಲೈಕ್ ಹೋಗಿ ಎಂಜಾಯ್ ಮಾಡಿ ಇಬ್ಬರ ಹತ್ರನೂ 10 rupees 20 rupees ಇರ್ತಿತ್ತು ಆ ಸೈಕಲ್ ಟೈಮಲ್ಲಿ. ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಮನೆಯಿಂದ ನಾಗರಬಾವಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ನೆಲ್ಮಂಗ್ಲ ಆ ಸೈಡೆಲ್ಲ ಹೋದಾಗೆಲ್ಲ ತುಂಬ ಸೀರಿಯಸ್ ಸೈಕಲಲ್ಲಿ ಸುಸ್ತಾಗ್ಬಿಡೋದು. ಹರಿದೋಗಿರೋ ನೋಟ್ 10 rupees 5 rupees ಎಲ್ಲ ಇಟ್ಕೊಂಡು ಆರ್ ಟಿ ನಗರ್ ಡಿಪೋ ಒಂಥರ ಹೋದಾಗೆಲ್ಲ ಫುಲ್ ಎಕ್ಸೈಟ್ಮೆಂಟು. ನಾವು ಅವಾಗ ಸ್ಕೂಲ್ ಟೈಮಲ್ಲಿ BMTCಲಿ ಓಡಾಡ್ತಿದ್ವಿ. ಸೊ ಆ BMTCಲಿ ಓಡಾಡೋ ಟೈಮಲ್ಲಿ ನಾವು BMTCಲಿ ಓಡಾಡ್ತಾ ಇದ್ದೀವಿ ಅನ್ನೋ ಒಂದು ಪ್ರೈಡು, ತುಂಬ ಖುಷಿ. ಒಂಥರ ನಾವು BMTCಲಿ ಓಡಾಡ್ತಾ ಇದ್ದೀವಿ, ಬೆಂಗಳೂರದು ಒಂದು ಇದರಲ್ಲಿ ಓಡಾಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇತ್ತು. ಸೊ ಆ ಒಂದು ಖುಷಿ ನಮಗೆ ಬೆಂಗಳೂರಲ್ಲಿರೋ ಡಿಪೋಸು ವಿಸಿಟ್ ಮಾಡೋದಕ್ಕೆ. ವಿ ಆರ್ ಲೈಕ್ ಸೈಕ್ಲಿಸ್ಟ್, ನಾವು ಯು ಆರ್ ಲೈಕ್ ಬೈಕ್ಸಲ್ಲಿ ನಮ್ಗೆ ಇಷ್ಟ ಬಂದಾಗ ಸಡನ್ ಪ್ಲ್ಯಾನ್. ಈ DD ಹಿಲ್ಸ್ಗೆ ಬರೋದು ಕೂಡ ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು. ವಿ ಆರ್ ಲೈಕ್ ಸುಮ್ಮನೆ ಹಂಗೆ ಕೂತಿದ್ವಿ, ಪ್ಲ್ಯಾನ್ ಮಾಡಿದ್ವಿ ಮತ್ತು ವೆದರ್ ಚೆನ್ನಾಗಿದೆ ಹಿಂಗೆ ಬರೋಣ ಅಂತ. ಓ ನೋಡಿ ಫಾಗು ಮೋಡು ಮೋಡ ಫುಲ್ಲು ಒಂಥರ ಒಂಥರ ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತಾ ಇದೆ. ಸರಿ ಸರ್ ಆಯ್ತು. ನಾನು ರೆಡ್ ಕಲರ್ ನೋಡಿ ಕುದಿಯಕ್ ಬಂದ್ಬಿಡ್ತು ಅನ್ಕೊಂಡೆ ಮಾಮು. ಝೋನಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಮಣ್ಣು ರೋಡು ಒಂಥರ ಸ್ಲಿಪ್ರಿ, ಕಣ್ಣಿಗೆ ಎತ್ತಿ ಆ ಟೈರ್ದು ಎಲ್ಲ ಕಲ್ಲೆಲ್ಲ ಎತ್ತಿ ಗಾಡಿಗೆ ಹೊಡಿತಾ ಇರುತ್ತೆ. ಫುಲ್ಲು ಗೇರ್ಸ್ ಇಲ್ಲ ಅಂದರೆ ಫುಲ್ಲು ಬಾಡಿಗೆನೆ ಎತ್ತೆತ್ತೆ ಹೊಡಿತಾ ಇರುತ್ತೆ. ಇಂಡಿಕೇಟರ್ ಇಲ್ಲ ಏನಿಲ್ಲ, ಎದ್ದದ ನುಗ್ತಿಲ್ಲ ಗುರು. ಮಹಾರಾಷ್ಟ್ರ ಗಾಡಿ ಏನಾಗ ಎದ್ದದ ಹಂಗೆ ಸಡನ್ ಆಗಿ ಹಿಡಿತಾರೆ. ಇಂಡಿಕೇಟರ್ ಹಾಕ್ಬೇಕು ಅಂತಲೂ ಇದಿಲ್ಲ, ಎದ್ದದ ಹಂಗೆ ಹಿಡಿಯೋದು. ಎಲ್ಲೋದ ನಿನ್ನೆ ಹೊಟ್ಟೋದ ಇನ್ನು ಮುಂದೆ ಹೋಗ್ಬಿಟ್ಟ ಇವು ಮುಂದೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಇಲ್ಲೇ ಇದ್ದಾನೆ, ನಾನು ಅಷ್ಟು ಮಾಡ್ಕೊಂಬಂದ್ರು ಬಂದ್ಬಿಡು, ನಾನು ಅಲ್ಲೇ ಸ್ಲೋ ಮಾಡ್ತಿದ್ದೆ. ಓಯ್ ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡೋದೆ ರಿಸ್ಕ್, ಫುಲ್ಲು ಮರಳು ಎದ್ಬಿಟ್ಟಿರುತ್ತೆ. ಹೋದ್ರು ಒಂಚೂರು ಟೈರ್ ಸ್ಲಿಪ್ ಆದರೂ ಹಂಗೆ ಎಳೆದ್ಬಿಡುತ್ತೆ ಗಾಡಿ. ನೋಡಿ ಅವನು ಯಾರೋ ಇಂಡಿಕೇಟರ್ ಹಾಕ್ತಾನೆ ಬೆಸ್ಟು. ಇವ್ ನೋಡಿ ಹೆಂಗೆ ಹಿಡಿತಾನೆ ಹೆಂಗೆ ಹಿಡಿತಾನೆ, ಇಂಡಿಕೇಟರ್ ಎಲ್ಲ ಏನಿಲ್ಲ.
ಹಿಂದೆ ನೋಡಿದ್ರೆ ಹಿಂದೆ ಹಂಗೆ ಲಾರಿಗಳು ಇದಿದೆ. ಸೊ ಅಲ್ಲಿಂದ ರೈಡ್ ಆದಮೇಲೆ ಹೋಟೆಲ್ ರಾಗಿ ರೊಟ್ಟಿಲಿ ವಿ ಹ್ಯಾಡ್ ಸಮ್ ನೈಸ್ ಡೈನಿಂಗ್. ಸೊ ಆಲ್ಮೋಸ್ಟ್ ಟೈಮ್ ಒಂದು 7:30 ಆಗಿದೆ, ಹೋಗ್ತಾ ಇದ್ವಿ ರಾಗಿ ರೊಟ್ಟಿ ರೆಸ್ಟೋರೆಂಟ್. ₹20 ಟೋಲ್ ತೊಗೊಂಡೋಗಿಟ್ಟು ಯಾಕೆ ಇಷ್ಟು ಕಿರಿಕ್ ಮಾಡ್ತಾರಪ್ಪ. ನೆನ್ನೆ ನೈಟ್ ಬೇರೆ ನಿದ್ದೆ ಮಾಡಿಲ್ಲ, ಇ ವಿ ಮೇಲೆ ಡೆವಲಪ್ಮೆಂಟ್ ಮಾಡಿಕೊಂಡು ಇಟ್ ವಾಸ್ ಟೋಟಲಿ ಫುಲ್ ಬ್ಯುಸಿ ಇದ್ದೆ. ಇ ವಿ ಗಾಡಿ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ಹೋದ ತಕ್ಷಣ ಫುಲ್ಲು ಒಳ್ಳೆ ನಿದ್ದೆ ಮಾಡಿ ಮಲಗ್ಬಿಡೋದೆ. ಫುಲ್ಲು ಸ್ಟ್ರೈನು, ರಾತ್ರಿ ನಿದ್ದೆ ಇಲ್ಲ, ಬೆಳಗ್ಗೆ 6:00 ಮಲ್ಕೊಂಡೆ. ಸೊ ಹಂಗೆ ಇವನ ಜೊತೆ 10:00 ಪ್ಲ್ಯಾನ್ ಮಾಡಿ ಸೊ ಒಂದು 12 ಬಿಟ್ಬಿಟ್ವಿ. ಸೊ 12 ಬಿಟ್ಬಿಟ್ಟು ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ. ಸೊ ಮತ್ತೆ ನಾಳೆ ಇದು ಏರ್ಪೋರ್ಟ್ ರೋಡಲ್ಲಿ ಇದಕ್ಕೆ ಹೋಗೋಣ ಅಂತ ಇದ್ದಾನೆ. ವೆದರ್ ಇಸ್ ಇದೇ ಥರ ವೆದರ್ ಇದ್ದರೆ ಕೂಲಾಗಿ ಚೆನ್ನಾಗಿದ್ರೆ ನಾಳೆ ಏರ್ಪೋರ್ಟ್ ರೂಟಿಗೆ ಹೋಗಿ ಸ್ವಲ್ಪ ರೈಡ್ ಥರ ಹೋಗಿ ಬರ್ತೀವಿ.